ಮುಂಬರದಿರುವ ವಿಧಾನಸಭಾ ಚುನಾವಣೆ ನನ್ನ ಜೀವನದ ಕಟ್ಟಕಡೆಯ ಚುನಾವಣೆ ಎಂದು ತುರುವೇಕೆರೆಯ ಮಾಜಿ ಶಾಸಕ ಎಂ ಟಿ ಕೃಷ್ಣಪ್ಪ, ತಾಲೂಕಿನ ಗುರುವಿನ ಮಠ ದಬ್ಬೇಘಟ್ಟೆ ಗಡಿಯಲ್ಲಿರುವ ಪುತ್ರಿ ಆಂಜನೇಯ ಸ್ವಾಮಿ ದೇಗುಲದ ತಪ್ಪಲಲ್ಲಿ ಹೇಳಿದರು. ಅವರು ಭಾನುವಾರ ಕಾಂಗ್ರೆಸ್ ಪಕ್ಷ ತ್ಯಜಿಸಿ ಜೆ ಡಿ ಎಸ್ ಸೇರಿದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳಾದ ಡಿ ಎ ರಮೇಶ್ ಹಾಗೂ ಎಂ ಆರ್ ಹರೀಶ್ ಹಾಗೂ ನೂರಾರು ಮಂದಿ ಕಾರ್ಯಕರ್ತರುಗಳನ್ನು ಬರಮಾಡಿಕೊಂಡು ಮಾತನಾಡುತ್ತಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಕಾರ್ಯಕರ್ತರು ಕಾರಣಾಂತರಗಳಿಂದ ಪಕ್ಷ ತೊರೆದು ಬಿಜೆಪಿ ಸೇರಿದ್ದರಿಂದ ನನಗೆ ಸೋಲುಂಟಾಯಿತು. ಯಾರೂ ಹೊಸಬರು ಹಳಬರು ಎಂಬ ಮುನಿಸು ತೋರದೆ, ಭೇದ ಭಾವ ಸೃಷ್ಟಿ ಮಾಡಿಕೊಳ್ಳದೆ ಪಕ್ಷ ಸಂಘಟಿಸಿ ತಿರುವೇಕೆರೆ ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ಎಂದು ಕಾರ್ಯಕರ್ತರಿಗೆ ಮನವಿ ಮಾಡಿದರು. ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಸ್ವಾಮಿ, ರಾಜ್ಯ ಯುವ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ ಚಂದ್ರೇಶ್, ಜಿಲ್ಲಾ ಜೆ ಡಿ ಎಸ್ ಉಪಾಧ್ಯಕ್ಷ ವೆಂಕಟೇಶಮೂರ್ತಿ, ತಾಲೂಕು ಯುವ ಜೆ ಡಿ ಎಸ್ ಅಧ್ಯಕ್ಷ ಬಾಣಸಂದ್ರ ರಮೇಶ್, ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಎಚ್ ಎಸ್ ನಾಗರಾಜು, ಮಂಗಿಕುಪ್ಪೆ ಮಾಯಣಗೌಡ, ಮುಖಂಡರುಗಳಾದ ಮಾವಿನಕೆರೆ ವಿಜಯಕುಮಾರ್, ಬೆನಕನಕೆರೆ ಬಸವರಾಜು, ಚೇರ್ಮನ್ ಲಿಂಗಪ್ಪ, ಬಸವರಾಜು, ಬಿ ಎಲ್ ಪನ್ನಂಗೇಶ್, ಬೆಂಡೇಕೆರೆ ರವಿ, ಬಾಣಸಂದ್ರ ಆನಂದ್, ಲಕ್ಷ್ಮಣಗೌಡ, ಸಾದರಹಳ್ಳಿ ದೊಡ್ಡೇಗೌಡ, ವಿಠಲದೇವರಹಳ್ಳಿ ಹರೀಶ್, ಉಳಿಕಾರ ಲೋಕೇಶ್ ಮುಂತಾದ ಹಲವಾರು ಕಾರ್ಯಕರ್ತರುಗಳು, ಸಹಸ್ರಾರು ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಹಾಜರಿದ್ದರು. ಅವರು ಇವರು ಅವರ ಮಕ್ಕಳು ಅವರ ಒಂದೇ ಜೆಡಿಎಸ್ ಅಂತಕ್ಕಂಥ ಭಾವನೆಯನ್ನಿಟ್ಟು ನಾವು ಒಂದಾಗಿ ಈ ಪಕ್ಷವನ್ನು ಕಟ್ಟಲಿಕ್ಕೆ ನಾಂದಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೈಯೋಡಿಸಿ ಕೈಮುಂದು ಮಾಡ್ತೇನೆ. ಆಮೇಲೆ ನಾನು ಸ್ವಚ್ಛ ಒಂದರಿಗೆ ಹೋಗಿದ್ದೆ, ಒಂದು ಪಂಚಾಯಿತಿ ಟೂರಾಗಿ, ಅಲ್ಲಿ ಒಂದು 30-40 ಜನ ಅಮ್ಮನೇ ಇದ್ದು ಬಿಜೆಪಿ ಹೋಗಿದ್ದೆ. ಸಿಂಗ್ ಸಮಾಜದವರು ಎಲ್ಲ 60-60 ಸಿಗೋದು ಎಲ್ಲ ಬರೀ ಬ್ಯಾಕ್ವರ್ಡ್ ಅದ್ಯಾವ ಮಾಡಿದ್ದೀನಿ. ಸಿಗಿಲ್ ಸಮಾಜ, ಗುರು ಸಮಾಜ, ಗುರು ಸಮಾಜವರೇ ಜಾಸ್ತಿ ಅಲ್ಲಿ ಹೋದ್ರೆ ಯಾವತ್ತೂ ನನಗೆ 10-12 ಓಟ್ ಕೊಟ್ಟಿದ್ರು, ಮೋಸ್ಟ್ಲಿ 6,000 ಬಂದಿದ್ದೀನಿ. ಅಲ್ಲಿ ನನಗೆ ಸ್ಕೂಲ್ ಆಗಿದೆ, ಇಲ್ಲಾಂದ್ರೆ ಯಾವುದೂ ಇಲ್ಲ. ಸೇರ್ಸ್ಕೊಂಡು ನಾನು ತಿಳಿಸಲ್ಲ, ಕನ್ನಡ 8,000 ಲೀಡ್ ಕೊಟ್ಟಿದ್ದಾರೆ, ಇಲ್ಲಿ 5,800 ಲೀಡ್ ಕೊಟ್ಟಿದ್ದಾರೆ. ಅದರಿಂದ ಯಾವುದು ಯಾವುದು ತಿಳಿದು ನಾನು ಮಾಡೋದಿಲ್ಲ. ಎಲ್ಲಿ ಅಲ್ಲಿ ವ್ಯತ್ಯಾಸ ಆಗಿದ್ದಾಗ ಅವರು 40 ಜನ ಹೋಗಿ ಬಿಜೆಪಿ ಬೇಜಾರಿ ಮತ್ತೆ ನಮ್ಮ ಪಾರ್ಟಿ ಅವರೇ ಬಂದು ಕರ್ಕೊಂಡೋಗಿ ನಾನು ಒಂದು ಸಭೆ ಮಾಡಿ ಸೇರ್ಕೊಂಡು ಅಲ್ಲೊಂದು ಮಾತೆ ಇದೆ, ಅದಮ್ಮ ನೀವೆಲ್ಲ ಇದ್ದೆ ನಾನು ಎಮ್ ಎಲ್ ಎ ಆಗಿದ್ದೆ ಯಾಕೆ ಕೂರ್ತಿದ್ದೀಗ ಏನಾಗಿದೆ ಅಂದರೆ ನಿಮ್ಗೆ ಅಮೌಂಟ್ ಏನಾಗ್ಬೇಕು ನಾನು ಯೋಗಿಟ್ಟು ಇರೋ ಮೋದಿ 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 ಅಂತ ಆಯ್ತದೆ. ನನಗೆ ನಾಲ್ಕು ಬೇಜಾರಿಲ್ಲ, ಈ ರಾಷ್ಟ್ರದ ಒಬ್ಬ ಕನ್ನಡಿಗ ಪ್ರಧಾನಿ ಆಗಿರುವಂತ ಮಾಜಿ ದೇವರುಗಳು ತೋರಿಸಿದಂತ ನನ್ನ ಚಿಂತೆ ಅಷ್ಟೊಂದೇ ನಾನು ತೋರಿಸಿದ ನಾನು ತೋರಿಸಿದ ಅಷ್ಟೊಂದು ದುಃಖ ಆಗ್ತದೆ. ಒಬ್ಬ ಮತ್ತೊಮ್ಮೆ ದೇವರುಗಳಿಗೆ ಕಟ್ಟೆ ಮಾತಾಡಿದ್ದಪ್ಪ ಮಾಡಿ ಸಾಧ್ಯ ಇಲ್ಲ. 79 ವರ್ಷ ಅಂತವ್ರ ಈವರಲ್ಲಿ 8,000 ಕೊಟ್ಟಿದ್ದಾರೆ, ಮಾಜಿಂದಲ್ಲೂ 90,000 ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನಮಗೆ? ಮೋದಿ ಮೋದಿ ತಾಕಿದ್ದೀವಿ, ಮೋದಿ ಕೊಟ್ಟಂತ ಕೊಡುಗೆ ನಾನು 3 ರೂಪಾಯಿ ತಗೊಂಡಾಗ 6 ರೂಪಾಯಿ ಇತ್ತು ಪೆಟ್ರೋಲು ರಾಜ್ಯದ ಬಗ್ಗೆ ನಮ್ಮ ಮನೆಯಲ್ಲಿ ಇದೆ ತುರುಗೆ ನಿಂತಿದ್ದೀನಿ. ಇವತ್ತು 100 ರೂಪಾಯಿ 6 ರೂಪಾಯಿ ಇದೆ. ನಮ್ಮ 4 ವರ್ಷ ಚಿಂತೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಿಜೆಪಿ ಓಡಿದೆ ಸಂಸತ್ ಗ್ಯಾಸ್ ಫ್ರೀಕ್ವೆನ್ಸಿ ಇದೆ ಅಂತ ಜನ ನೆನ್ನೆ 25 ರೂಪಾಯಿ ಜಾಸ್ತಿ ಮಾಡಿದ್ರು, 900-59 ರೂಪಾಯಿ ಮಾಡಿದ್ರು. ಓಟಿಗೋಸ್ಕರ ರಾಜಕಾರಣ ಮಾಡಲು ಹೆಣ್ಮಕ್ಕಳಿಗೆ ನಾವು ಫ್ರೀ ಗ್ಯಾಸ್ ಓಟಿಂದ ಕೊಟ್ಟು ಚುನಾವಣೆ ಗೆದ್ದಾದ್ರೆ ಈ 900-59 ರೂಪಾಯಿ ಮಾಡಿದ್ರೆ ಏನ್ರಿ ನಾಗುತ್ತೆ? ವಾಟ್ ಇಸ್ ದಿ ಸ್ಕೋಪ್ ಆಫ್ ಬಿಜೆಪಿ? ಬಿಜೆಪಿ ಅಲ್ಲ, ಹಾಗಾಗಿ ಬಿಜೆಪಿ ಈ ರಾಜ್ಯದಲ್ಲಿ ಬೀಟ ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಸೀಟಲ್ಲ ಅಷ್ಟೇ 600-700 ರೂಪಾಯಿಗೆಲ್ಲ ಜಾತ್ರೆ ಬರ್ತಿದ್ರು, 1,800-900 ರೂಪಾಯಿಗೆಲ್ಲ ಜೆ ಸಿ ಬಿ ಬರ್ತಿದ್ರು. ಇವತ್ತೇನಾಗಿದೆ? 94 ರೂಪಾಯಿ ಸೀಟಲು 1,800 ರೂಪಾಯಿ ಇದೆ. ಯಾವುದು ಆ ಜಾತ್ರೆ ಜೆ ಸಿ ಬಿ ಎಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ರೈತ ಬಹಳ ಕಷ್ಟವಿದೆ. ಹೆಂಗೆ ಓಟ ಮಾಡಿ ಜೀವನ ಮಾಡಿ ವ್ಯಾಪಾರ ಮಾಡಿ ಅಂತ ಮೋದಿಯವರು ಹೇಳ್ತಿದ್ರು. ಅವಾಗ 70 ರೂಪಾಯಿ ಇತ್ತು,
ಸ್ವಾಗತ ಮಾಡ್ತಾ ಬನ್ನಿ.